ವಿಧಾನ ಪರಿಷತ್ ಸಹಜವಾಗಿ ವಿಜಯೇಂದ್ರನಿಗೆ ಭವಿಷ್ಯದಲ್ಲಿ ದೊಡ್ಡ ಅವಕಾಶ ಸಾಮರ್ಥ್ಯ ಮತ್ತು ಪಕ್ಷದಲ್ಲಿ ನಿಷ್ಠೆ ಇರುವಂತ ಪಕ್ಷ ಯಾವತ್ತೂ ಕೈಬಿಡೋದು. 2023ಕ್ಕೆ ಕರ್ನಾಟಕದಲ್ಲಿ ಮತ್ತೊಂದು ಅಧಿಕಾರಕ್ಕೆ ಬರಬೇಕು ಅನ್ನೋದೇ ನಮ್ಮ ಗುರಿ. ಆ ದಿಕ್ಕಿನಲ್ಲಿ ಏನೇನು ಪ್ರಯತ್ನ ಮಾಡಬೇಕು ಅದನ್ನು ಇಂದಿನ ನನಗೆ ವಿಶ್ವಾಸ ಇದೆ. ಮುಂದಿನ ಚುನಾವಣೆಯಲ್ಲಿ ಸಹ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರಿಗೆ ಸ್ಪಷ್ಟ ಬಹುಮತವನ್ನು ಪಡೀತೇವೆ ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಅಂತ ವಿಶ್ವಾಸ. ಸಂಬಂಧ ಇಲ್ಲ, ಅನಗತ್ಯವಾಗಿ ಮಾಧ್ಯಮದಲ್ಲಿ ಹೆಸರು ಬರ್ತದೆ. ಸರ್, ವಿಜಯೇಂದ್ರ ಸಾಕಷ್ಟು ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ರು ಅಂತ ವಿಚಾರದಲ್ಲೂ ಹೈಕಮಾಂಡ್ ಬೇರೆ ರೀತಿ ಅವಕಾಶಗಳು ಮಾಡಿಕೊಡ್ತಾರಪ್ಪ. ಈಗ ಹೆಂಗು ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಇದ್ದಾರೆ, ಇನ್ನು ಹೆಚ್ಚಿನ ಅವಕಾಶ ಮಾಡಿಕೊಡ್ತಾರೆ. ಅದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪಕ್ಷದ ಅಧ್ಯಕ್ಷ ನಡ್ಡಾ ಅವರ ಜೊತೆ ಶೀಘ್ರದಲ್ಲೇ ಕೆಲವು ಮಾರ್ಪಾಡುಗಳು ವಿಶ್ವಾಸ. ವಿಧಾನಸಭಾ ಚುನಾವಣೆಗೆ ಟಿಕೆಟ್ ಮುಂದಿನ ವಿಧಾನಸಭಾ ಚುನಾವಣೆ ಇರಲಿ, ಆ ಬಗ್ಗೆ ಆಗಪ್ಪ ಚರ್ಚೆ ಸಂದರ್ಭದಲ್ಲಿ ನೋಡಬೇಕು.